ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 32:26. Genesis 32:26. ಆ ಪುರುಷನು ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು, ಯಾಕೋಬನು ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ನೋಡಿರಿ, ಆ ಪುರುಷನು ಅಂದರೆ ದೇವರ ದೂತನು, ಅಂದರೆ ದೇವರು ಸ್ವತಃ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ದೇವರು ಯಾಕೋಬನನ್ನು ನೋಡಿ ಹೇಳುತ್ತಾ ಇದ್ದಾರೆ, ಅವನು ಒಂಟಿಯಾಗಿ ಒಂದು ರಾತ್ರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಅವನು ಹೋರಾಡುತ್ತಾ ಇದ್ದಾಗ, ಹಲ್ಲೆಲೂಯ, ಅಲ್ಲಿ ದೇವರು ಹೇಳಿದ ಒಂದು ಮಾತು ಅನ್ನು ನಾವು ಗಮನಿಸೋಣ. ನನ್ನನ್ನು ಬಿಡು, ಬೆಳಗಾಗುತ್ತದೆ ಅನ್ನಲು ದೇವರು ಹೇಳುತ್ತಾ ಇದ್ದಾರೆ. ನನ್ನನ್ನು ಹೋಗಲು ಬಿಡು, ನಾನು ಹೋಗುವೆನು, ಬೆಳಗಾಗುತ್ತಾ ಇದೆ, ಆದ ಕಾರಣ ನಾನು ಹೋಗುತ್ತೇನೆ, ನನ್ನನ್ನು ಬಿಡು, ಲೀವ್ ಮೀ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಇಲ್ಲಿ ಯಾಕೋಬನು ಮಾಡಿದ ಕಾರ್ಯ, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಅಂದನು. ಹಾಲೆಲೂಯ. ಇದರ ಮುಖಾಂತರವಾಗಿ ದೇವರು ನಮಗೆ ಹೇಳುವ ಕಾರ್ಯ, ಒಂದು ಪಾಠ ಏನು ಎಂಬುದಾಗಿ, ವಿಷಯ ಏನು ಎಂಬುದಾಗಿ ನೋಡುವಾಗ, ಯಾಕೋಬನನ್ನು ನೋಡಿ ದೇವರು ಕೇಳ್ತಾ ಇದ್ದಾರೆ, ನನ್ನನ್ನು ಬಿಡು, ಲೀವ್ ಮೀ, ಲೆಟ್ ಮೀ ಗೋ ಎಂಬುದಾಗಿ. ಕಾರಣ ಕೂಡ ಹೇಳುತ್ತಾ ಇದ್ದಾರೆ, ಬೆಳಗಾಗುತ್ತಾ ಇದೆ. ಹಾಲೆಲೂಯ. ಆದರೆ ಯಾಕೋಬನು ಹೇಳಿದನು, ನಾನು ನಿನ್ನನ್ನು ಬಿಡುವುದಿಲ್ಲ. I will not leave you, Lord, until you bless me. I will not leave you. Hallelujah. ಈ ಒಂದು ಬಿಟ್ಟು ಕೊಡದ ಒಂದು ಹೃದಯ, ಬಿಟ್ಟು ಕೊಡದ ಪ್ರಾರ್ಥನೆ, ಬಿಟ್ಟು ಕೊಡದ ಒಂದು ಸ್ಥಿರವಾದ ಮನಸ್ಸು ನಮ್ಮಲ್ಲಿ ಕೂಡ ದೇವರು ಎದುರು ನೋಡುತ್ತಾ ಇದ್ದಾರೆ. ನೋಡಿರಿ, ಯಾಕೋಬನ ಜೀವನ ಎಷ್ಟೊಂದು ಆಶೀರ್ವಾದ ಇತ್ತು, ಆದರೆ ಅದರ ಜೊತೆಗೆ ಭಯ ಕೂಡ ಇತ್ತು, ಅದರ ಜೊತೆಗೆ ಹಗೆ ಇತ್ತು, ಅದರ ಜೊತೆ ಏಮಾರಿಕೆ ಇತ್ತು. ಎಲ್ಲ ಪರಿಸ್ಥಿತಿಗಳಲ್ಲಿ ಇದ್ದ ಯಾಕೋಬನು ದೇವರನ್ನು ನೋಡಿ ಕೇಳುತ್ತಾ ಇದ್ದಾನೆ, ಇವರೇ ನೀನು ನನ್ನನ್ನು ಆಶೀರ್ವದಿಸಬೇಕು, ಅದುವರೆಗೂ ನಾನು ನಿನ್ನನ್ನು ಬಿಡುವುದಿಲ್ಲ. ಇವತ್ತು ನಮ್ಮ ಜೀವನದಲ್ಲಿ ಏನು ಕಡಿಮೆ ಇಲ್ಲದೆ ಇರಲಿ, ಅಥವಾ ಎಲ್ಲವೂ ಕಡಿಮೆಯಾಗಿರಲಿ, ಎಲ್ಲವೂ ಇರುವ ಜೀವನ, ಸಮೃದ್ಧಿಯ ಜೀವನ ಇರಲಿ, ಅಥವಾ ಏನೂ ಇಲ್ಲದ ಕೊರತೆ ಉಳ್ಳ ಜೀವನವಾಗಿರಲಿ, ಒಂದೇ ಒಂದು ವಿಷಯ ನಮ್ಮ ಜೀವನದಲ್ಲಿ ಇರಬೇಕು, ಅದು ಯಾವುದು? ದೇವರೇ, ನಾನು ನಿನ್ನನ್ನು ಬಿಡುವುದಿಲ್ಲ. ಹಾಲೆಲೂಯ, ಹಾಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ನನ್ನನ್ನು ಬಿಡು ಎಂಬುದಾಗಿ. ಪರೀಕ್ಷೆ ಮಾಡುವಾಗ ಅನೇಕ ಸಾರಿ ದೇವರು, ನಾವು ದೇವರನ್ನ ಬಿಡುತ್ತೇವಾ, ಹಿಡ್ಕೊಳ್ಳುತ್ತೇವಾ ಎಂಬುದಾಗಿ, ಹೋಗಿ ಹಾದು ಹೋಗುವವರಾಗಿ, ನಿಲ್ಲದವರಾಗಿ, ಕಾಣದೇ ಇರುವವರಾಗಿ ನಮಗೆ ಕಂಡುಬರುತ್ತಾರೆ. ಆದರೆ ನಮ್ಮ ಪ್ರಾರ್ಥನೆ ಏನಾಗಿರಬೇಕು? ನಮ್ಮ ಹಠ, ನಮ್ಮ ಛಲ, ನಮ್ಮ ವೈರಾಗ್ಯ, ನಮ್ಮ ಪ್ರಾರ್ಥನೆ ಹೇಗಿರಬೇಕು? ನಮ್ಮ ಜೀವನ ಹೇಗಿರಬೇಕು? ದೇವರೇ, ನೀನು ನನ್ನನ್ನು ಆಶೀರ್ವದಿಸು, ನೀ ನನ್ನ ನಡೆಸು, ನೀ ನನ್ನನ್ನು ಪೋಷಿಸು, ನೀ ನನ್ನನ್ನು ನೋಡಿಕೋ, ನೀ ನನ್ನನ್ನು ಗುಣಪಡಿಸು, ನಾನು ನಿನ್ನನ್ನು ಬಿಡುವುದಿಲ್ಲ. ಹಾಲೆಲೂಯ. ಲೆಟ್ ಮೀ ಗೋ ಎಂಬುದಾಗಿ ದೇವರು ಹೇಳುವಾಗ, ನೋ ಲಾರ್ಡ್, ಐ ವಿಲ್ ನೆವರ್ ಲೆಟ್ ಯು ಗೋ. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ದೇವರು ನಮ್ಮನ್ನು ಪರೀಕ್ಷೆ ಮಾಡುವಾಗ ನಾವು ಯಾವ ರೀತಿಯಾಗಿ ದೇವರನ್ನು ಬಿಟ್ಟು ಕೊಡಬಾರದೆಂಬುದಾಗಿ, ದೇವರನ್ನು ಬಿಟ್ಟು ಕೊಡಬಾರದು ಎಂಬುದಾಗಿ ದೇವರು ನಮಗೆ ಇವತ್ತು ಹೇಳಿಕೊಡುತ್ತಾ ಇದ್ದಾರೆ. ಹಾಲೆಲೂಯ. ಯಾಕೋಬನಿಗೆ ಏನು ಕಡಿಮೆ ಇರಲಿಲ್ಲ, ಆದರೂ ಅವನು ಹೇಳಿದನು, ದೇವರೇ, ನನಗೆ ನೆಮ್ಮದಿ ಬೇಕು, ನನಗೆ ಧೈರ್ಯ ಬೇಕು, ನನಗೆ ನೀನು ಆಶೀರ್ವಾದ ಮಾಡಬೇಕು, ನನಗೆ ನೀನು ಬೇಕು. ಸಂಕ್ಷಿಪ್ತವಾಗಿ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ, ದೇವರೇ, ನನಗೆ ನೀನು ಬೇಕು, ನೀನು ಬೇಕು ಸ್ವಾಮಿ. ನೀನಿಲ್ಲದ ಜೀವನ, ನೀನಿಲ್ಲದ ಐಶ್ವರ್ಯ, ನೀನಿಲ್ಲದ ಸೇವೆ, ನೀನಿಲ್ಲದ ಯಾವುದು ನನಗೆ ಬೇಡ ಎಂಬುದಾಗಿ. ಏಸಪ್ಪ, ಈ ದಿನದಲ್ಲಿ ನಮ್ಮನ್ನು ಕೂಡ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ. ಅಪ್ಪ, ನಾವು ನೀನೇ ಹೇಳಿದ್ರು ನಮ್ಮ ಹತ್ರ ಬಂದು, ನನ್ನನ್ನು ಬಿಡು, ನಾನು ಹೋಗಬೇಕು, ಬೆಳಗಾಯಿತು ಎಂಬುದಾಗಿ ಹೇಳಿದ್ರು. ನಾವು ನಿಮ್ಮನ್ನು ಬಿಡಬಾರದು ಸ್ವಾಮಿ, ಎಂದಿಗೂ ನಿಮ್ಮನ್ನು ಬಿಟ್ಟು ದೂರವಾಗಬಾರದು. ಏಸಪ್ಪ, ನಿಮ್ಮನ್ನು ಮರೆಯಬಾರದು. ಆ ರೀತಿ ನಮಗೆ ಕೃಪೆ ಕೊಡು, ನಮಗೆ ಕೃಪೆ ಕೊಡು, ಆ ರೀತಿ ವರ ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್.
ಪ್ರಿಯ ಸಹೋದರ ಸಹೋದರಿಯರೇ, ಯಾಕೋವನಿಗಿದ್ದ ಒಂದು ದೊಡ್ಡ ಒಂದು ಒಂದು ಛಲ, ಒಂದು ಎಡಬಿಡದ ಒಂದು ವೈರಾಗ್ಯ ಅಥವಾ ಅವನ ಪ್ರಾರ್ಥನೆ, ಬೆಳಗಾಯಿತು ನನ್ನನ್ನು ಬಿಡು ಅಂದಾಗ, ಇಲ್ಲ ನೀನು ಆಶೀರ್ವದಿಸದೆ ನಾನಿನ್ನು ಬಿಡುವುದಿಲ್ಲ ಎಂಬುದಾಗಿ ಮನುಗಟ್ಟಿಯಾಗಿ ಇದ್ದ ಹಾಗೆ ನಾವು ಕೂಡ, ನಾವು ನಮ್ಮ ಪರಿಸ್ಥಿತಿಯಲ್ಲಿ ಏನೇ ಇದ್ದರೂ ಪರವಾಗಿಲ್ಲ, ಇದೆಯೋ ಇಲ್ಲವೋ ದೇವರನ್ನ ಮಾತ್ರ, ನಾನು ನಿನ್ನನ್ನು ಬಿಡುವುದಿಲ್ಲ ದೇವರೇ, ಐ ವಿಲ್ ನೆವರ್ ಲೆಟ್ ಯು ಗೋ ಲಾರ್ಡ್ ಎಂಬುದಾಗಿ ನಾವು ಧೈರ್ಯ ಸ್ಥಿರರಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.